ಹನ್ನೆರಡು ಬಹುಮಾನ ಪ್ರಶ್ನೋತ್ತರಗಳು ಕೃತಿಕಕಾರರ ಪರಿಚಯ ರಾಷ್ಟ್ರಕವಿ ಕುವೆಂಪು ಕಾಲ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ ನೂರ ನಾಲ್ಕರಿಂದ ಹನ್ನೊಂದು ಹನ್ನೊಂದು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ ಮಹಾಕಾವ್ಯ ರಾಮಾಯಣ ದರ್ಶನಂ ಕವನ ಸಂಕಲನ ಪಂಚಜನ್ಯ ನವಿಲು ಕಾಲಸುಂದರಿ ಕೃತಿಗೆ ಅಗ್ನಿ ಅಗ್ನಿಅಂಸ ಪಕ್ಷಿಕಾಸಿ ಸೋಡಸಿ ಅನಿಕೇತನ ಮುಂತಾದವು ಪ್ರಶಸ್ತಿ ಕರ್ನಾಟಕ ರತ್ನ ಪಂಪಾ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪದ್ಮಭೂಷಣ ಪದ್ಮ ವಿಭೂಷಣ ಮುಂತಾದವು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಜಗತ್ತು ಜುಂಬೆಂದುದ್ದು ಯಾವ ಧ್ವನಿಗೆ ಉತ್ತರ ಜಗತ್ತು ಜುಮ್ಮೆಂದದ್ದು ಕುಹು ಕುಹು ಎನ್ನುವ ಕೋಗಿಲೆಯ ಧ್ವನಿಗೆ ಪ್ರಶ್ನೆ ಎರಡು ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು ಉತ್ತರ ಕೋಗಿಲೆಯ ಕೂಗನ್ನು ನಿಶಬ್ದವಾಗಿರುವ ಪರ್ವತ ಅರಣ್ಯ ಸಾಲು ಮಾರ್ದನಿಸಿತು ಪ್ರಶ್ನೆ ಮೂರು ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು ಉತ್ತರ ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು ಪ್ರಶ್ನೆ ನಾಲ್ಕು ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು ಉತ್ತರ ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳ ಅಲೆಗಳಿಂದ ಚಪ್ಪಾಲೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು ಪ್ರಶ್ನೆ ಐದು ಕೋಗಿಲೆ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು ಉತ್ತರ ಕೋಗಿಲೆಯ ಕೂಗನ್ನು ಕೇಳಿದ ಮನುಷ್ಯ ನೀನು ಇಂಗ್ಲಿಶಿನಲ್ಲಿ ಆಡಿದ್ದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಪ್ರಶ್ನೆ ಆರು ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು ಉತ್ತರ ಕೋಗಿಲೆಯು ಮನುಷ್ಯನ ಮಾತಿಗೆ ಯಾವ ಪ್ರತಿಕ್ರಿಯೆಯನ್ನೂ ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳಿತು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು ಉತ್ತರ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯ ಜಗತ್ತು ಜುಮ್ಮೆಂದಿತು ಪರ್ವತ ಕಾಡು ಕಣಿವೆಗಳ ಸಾಲು ಕೋಗಿಲೆ ಕೂಗನ್ನು ಪ್ರತಿಧ್ವನಿಸಿದವು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಲೆ ತಟ್ಟಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು ಪ್ರಶ್ನೆ ಎರಡು ಕೋಗಿಲೆ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು ಉತ್ತರ ಕೋಗಿಲೆ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಹೀಗೆಂದನು ನಿನ್ನ ಹಾಡು ತುಂಬ ಚೆನ್ನಾಗಿದೆ ಇದನ್ನು ಇಂಗ್ಲಿಷಿನಲ್ಲಿ ಅನುವಾದಿಸಿದರೆ ನಿನಗೆ ನೊಬೆಲ್ ಬಹುಮಾನ ದೊರಕುವುದು ಅರಣ್ಯದಲ್ಲಿ ಆಡಿದರೆ ಯಾರ ಕಿವಿಗೂ ಬೀಳದ ಕೂಗು ಯಾರು ಕೇಳುತ್ತಾರೆ ಸುಮ್ಮನೆ ಏಕೆ ಆಡುತ್ತಾ ಇರುವೆ ಎಂದನು ಪ್ರಶ್ನೆ ಮೂರು ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು ಉತ್ತರ ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕೋಗಿಲೆ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು ಉತ್ತರ ಕೋಗಿಲೆಯ ಗಾನವು ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ಅದು ಏಕೆಂದರೆ ಪ್ರಕೃತಿಯಲ್ಲಿನ ಜಗತ್ತು ಜುಮ್ಮೆಂದಿತು ಪರ್ವತ ಮತ್ತು ಕಾಡು ಕಣಿವೆಗಳ ಸಾಲು ಕೋಗಿಲೆ ಕೂಗನ್ನು ಪ್ರತಿಧ್ವನಿಸಿದವು ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯೂ ಪ್ರತಿಕ್ರಿಯಿಸಿತು ಮತ್ತು ಕೋಗಿಲೆಯ ಹಾಡನ್ನು ಕೇಳಿದ ಮನುಷ್ಯನು ನೊಂದು ನಿನ್ನ ಹಾಡು ಬಹಳ ಚೆನ್ನಾಗಿದೆ ಇಂಗ್ಲಿಷ್ನಲ್ಲಿ ಅನುವಾದಿಸಿದರೆ ನೋಬೆಲ್ ಬಹುಮಾನ ಸಿಕ್ಕುತ್ತಿತ್ತು ಅರಣ್ಯದಲ್ಲಿ ಆಡಿದರೆ ನಿನ್ನ ಹಾಡನ್ನು ಯಾರು ಕೇಳುತ್ತಾರೆ ಸುಮ್ಮನೆ ಆಡುತ್ತಿದ್ದೀಯಾ ಎಂದು ಕೋಗಿಲೆಯ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ ಪ್ರಶ್ನೆ ಎರಡು ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು ಉತ್ತರ ಕೋಗಿಲೆಯು ಕುಹು ಎಂದಷ್ಟೇ ಹೇಳುತ್ತದೆ ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಒಂದು ಧ್ವನಿ ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ ಎಂಬ ಭಾವನೆ ಈ ಕೋಗಿಲೆಯ ವಾಣಿಯಲ್ಲಿ ಇದೆ ಈ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ ಒಂದು ಮರುದರಿ ಗೈದಿಟು ಮುದತಾಳಿ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸ್ವಾರಸ್ಯ ಈ ವಾಕ್ಯದಲ್ಲಿ ಕೋಗಿಲೆಯ ಧ್ವನಿ ಕೇಳಿ ನಿಶಬ್ದವಾಗಿರುವ ಪರ್ವತ ಅರಣ್ಯ ಕಣಿವೆಯ ಸಾಲುಗಳೇ ಅತ್ಯಂತ ಸಂತೋಷದಿಂದ ಪ್ರತಿಧ್ವನಿ ಮಾಡುತ್ತವೆ ಹಾಗೆಯೇ ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ ಮಾತೃಭಾಷೆ ಆಡುನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಇಂದಲ್ಲ ನಾಳೆ ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದುತ್ತದೆ ಎಂದು ಕವಿ ವರ್ಣಿಸಿರುವುದು ಅತ್ಯಂತ ಸ್ವಾರಸ್ಯಕರವಾಗಿದೆ ಎರಡು ಬಲು ಚೆಲುವಿದೆ ನಿನ್ನಿ ಗಾನ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸ್ವಾರಸ್ಯ ಈ ವಾಕ್ಯದಲ್ಲಿ ಕೋಗಿಲೆಯು ಮಾಧುರ್ಯದಿಂದ ತನ್ನನ್ನೇ ಮರೆತು ಕುಹು ಕುಹು ಎಂದು ಆಡುತ್ತಿದ್ದಾಗ ಮನಸಿಟ್ಟು ಆಲಿಸಿದೊಬ್ಬ ಬಲು ಚೆಲುವಿದೆ ನಿನ್ನೀ ಗಾನ ನೀನು ಇಂಗ್ಲಿಶಿನಲ್ಲಿ ಆಡಿದ್ದರೆ ನೋಬೆಲ್ ಪ್ರಶಸ್ತಿ ಬಂದಿದೆಂದು ಹೇಳುತ್ತಾನೆ ಹಾಗೆಯೇ ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಇಂದಲ್ಲ ನಾಳೆ ಪ್ರಶಂಸೆ ಪ್ರೋತ್ಸಾಹಗಳು ಖಂಡಿತ ದೊರೆಯುತ್ತವೆ ಎಂಬುದನ್ನು ಕವಿಯು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ ಮೂರು ಅರಣ್ಯ ಸುಮ್ಮನೆ ಆಡುವೆ ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸ್ವಾರಸ್ಯ ಕೋಗಿಲೆಯ ಗಾನವನ್ನು ಮನಸಿಟ್ಟು ಆಲಿಸಿದೊಬ್ಬ ನೊಂದು ಓ ಕೋಗಿಲೆಯೇ ಬಲು ಚೆಲುವಿದೆ ನಿನ್ನ ಗಾನ ಇಂಗ್ಲಿಷಿಗೆ ಪಾಸಾಂತರಿಸಿದರೆ ನಿನ್ನೀ ಗಾನಕ್ಕೆ ನೋಬೆಲ್ ಬಹುಮಾನ ದೊರಕುವುದು ಅರಣ್ಯರೋಧನ ಸುಮ್ಮನೆ ಆಡುವೆ ಎನ್ನುವನು ಆ ಮಾತಿಗೆ ಕೋಗಿದೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ ಹಾಗೆಯೇ ನಮ್ಮ ಕವಿಗಳು ಸಹ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಎಂಬುವುದನ್ನು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ ನಾಲ್ಕು ತಲ್ಲಣಿಸಿದು ಜಗ ಜುಮ್ಮೆಂದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸ್ವಾರಸ್ಯ ಕೋಗಿಲೆಯ ಗಾನ ಕೇಳಿದ ವ್ಯಕ್ತಿಯೊಬ್ಬ ನೀನು ಇಂಗ್ಲಿಶಿನಲ್ಲಿ ಆಡಿದ್ದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ ಆ ಧ್ವನಿಗೆ ಜಗ ಜುಮ್ಮೆಂದು ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆಕೆಡಿಸಿಕೊಳ್ಳಬಾರದು ಎಂಬುದನ್ನು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ ವಂದಿಸಿ ಬರೆಯಿರಿ ವಂದಿಸಿ ಬರೆಯಲಾಗಿದೆ ಪರ್ವತ ಮಾತನಿಸುತ್ತಿತ್ತು ಸರೋವರ ಇಕ್ಕಿತ್ತು ವ್ಯಕ್ತಿ ಆಲಿಸುತ್ತಿದ್ದ ಮಹಾಂಬರ ಬಣ್ಣಿಸುತ್ತಿತ್ತು ಕೋಗಿಲೆ ಕೂಗುತ್ತಲಿತ್ತು